ಮೌನಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೀವೇನಾಗಿದ್ದೀರಾ ಮೌನಿ ಆಗಿದ್ದೀರಾ ಏನಾಗಿದೆ ನೀವೇನಾಗಿ ಇವತ್ತು ಇದು ಉತ್ಕೋಲ ಯೋಜನೆ ಅಲ್ಲ ಇದು ಎಲ್ಲರ ಬಾಯಿಗೆ ಬೆಂಕಿ ಹತ್ತಕ್ಕಂತ ಯೋಜನೆ ಇದು ಎಲ್ಲಾ ಮನೆಗಳಿಗೆ ಬೆಂಕಿ ಹತ್ತಾ ಇದೆ ಮೋದಿ ಸರ್ಕಾರ ಸರ್ಕಾರ ಏನಂತಂದ್ರೆ ನೀವು ಉಪವಾಸ ದೋಸಾಯಿರಿ ಹೆಂಗಾದ್ರೂ ನಾವು ಎತ್ತಾಳ ಮಾಡೋರಿ ಇವತ್ತು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗೆ ಅಂಬಾನಿ ಆಧಾರಿಗೆ ಟಾಟಾಗಿತ್ತು ಟ್ಯಾಕ್ಸ್ ಕನ್ಸೆಷನ್ ಕೊಡೋಣ ನೀವು ಸಾಲ ಮನ್ನ ಮಾಡಲ್ವ ಇತ್ತೀಚೆಗೆ ಗಮನಿಸಿದ ಪತ್ರಿಕೆಗಳಲ್ಲಿ ವಿಜಯ ಮಲ್ಯ ಮುಖ್ಯ ಅವರದು ಹತ್ತು ದಿನ 69,000 ಕೋಟಿ ರೂಪಾಯಿ ಸಾಲನ ಇದೇ ಕೇಂದ್ರ ಸರ್ಕಾರ ಮನ್ನಾ ಮಾಡಿದೆ ಅವರೇ ಕೂಡಲ್ವಾ ಎಂಟು ಮಕ್ಕಳು ಮನೆ ಉಪವಾಸ ಬಿದ್ದಿದ್ರು ಅಂಬಾನಿಗೆ ಆಗಿನ ಮನೆ ನಾವು ಎಂಟು ಮಕ್ಕಳು ಉಪವಾಸ ಬಿದ್ದಿದ್ದಾರೆ ಅಂದ್ರೆ ಇವತ್ತು ಧಾರವಾಡ ಜನಗಳು ದೇಶದ ಜನಗಳು ಇವತ್ತು ಕೂಡಲ್ದೆ ಉಪವಾಸ ಆಯ್ತಾ ಇದ್ರೆ ಅವ್ರ ಮೇಲೆ ಅವರು ಹೆಚ್ಚಿನ ಬೆಲೆ ಏರಿಕೆ ಬೆಲೆ ಆಗ್ತಾ ಇದಾರೆ ಸರ್ಕಾರ ನೀಡ್ತಾರೆ ಯಾರಿಗೋಸ್ಕರ ಅಂತಂದ್ರೆ ಈ ದೇಶದ ಅಂಬಾನಿ ಆದಾನಿ ಟಾಟಾ ಬಿರ್ಲಾ ಅವರಿಗೆ ಅನ್ಯಾಯ ಆಗಬಾರ್ದು ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ನದಾಫ್ ಅಡುಗೆ ತೈಲ ಬೆಲೆ ಏರಿಕೆ ಸರದಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಡುಗೆ ಸಿಲಿಂಡರ್ ದರ ಏರಿಸಿರುವುದನ್ನು ಖಂಡಿಸಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷ ಪ್ರತಿಭಟನೆ ಅಡುಗೆ ಎಲ್ಪಿಜಿ ಸಿಲಿಂಡರ್ ದರ ರೂಪಾಯಿ 50 ಏರಿಸಿರುವುದನ್ನು ಖಂಡಿಸಿ ಈಗ ಒಟ್ಟು ಬೆಲೆ 1,019 ರೂಪಾಯಿ ಬೆಲೆ ಏರಿಕೆಯ ಸರದಾರ ಕೇಂದ್ರ ಸರ್ಕಾರದ ಪ್ರತಿಕೃತಿ ದಹಿಸಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದಿಂದ ವಿವೇಕಾನಂದ ವೃತ್ತದಲ್ಲಿ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆಯಲ್ಲಿ ಎಜಿಸಿ ಕಮ್ಯುನಿಸ್ಟ್ ಪಕ್ಷದ ಧಾರವಾಡ ಜಿಲ್ಲಾ ಸಮಿತಿ ಸದಸ್ಯರಾದ ಲಕ್ಷ್ಮಣ್ ಜಡಗನ್ನವರ್ ಗಂಗಾಧರ್ ಬಳಗೇರ್ ದೀಪಾ ವಿ ಶರ್ನು ಗೋನ್ವಾರ್ ಭವಾನಿ ಶಂಕರ್ ಮಧುಲತಾ ಗೌಡರ್ ಪಕ್ಷದ ಸದಸ್ಯರು ಕಾರ್ಯಕರ್ತರು ಸೇರಿದಂತೆ ವಿವಿಧ ಬಡಾವಣೆಗಳ ನಾಗರಿಕರು ಭಾಗವಹಿಸಿದ್ದರು ಅಧಿಕಾರದಲ್ಲಿರುವಂತಹ ಕೇಂದ್ರ
ಬಿಜೆಪಿ ಸರ್ಕಾರ ಜನಸಾಮಾನ್ಯರ ಬದುಕನ್ನ ಉದ್ಧಾರ ಮಾಡುತ್ತಿವೆ ಬಡತನವನ್ನ ಹೋಗಲಾಡಿಸುತ್ತಿವೆ ಒಂದು ಜನಸಾಮಾನ್ಯರಿಗೆ ಬದುಕನ್ನ ಸುಭದ್ರತೆಯ ಬದುಕನ್ನ ಕಟ್ಟಿಕೊಡ್ತೀವಿ ಅಂತ ಹೇಳಿ ನಾಟಕ ಮಾಡ್ಕೊಂಡು ಅಧಿಕಾರಕ್ಕೆ ಬಂದ್ರು ಆದ್ರೆ ಇವತ್ತು ಅಧಿಕಾರ ಬಂದ ದಿನದಿಂದ ಜನಸಾಮಾನ್ಯರ ಬದುಕಿಗೆ ಅವಶ್ಯಕವಾದಂತಹ ಎಲ್ಲ ವಸ್ತುಗಳು ಅದು ಎಲ್ಪಿಜಿ ಗ್ಯಾಸ್ ಇರಬಹುದು ಪೆಟ್ರೋಲ್ ಡೀಸೆಲ್ ಇರಬಹುದು ಇನ್ನು ಆಹಾರ ಪದಾರ್ಥಗಳು ಇರಬಹುದು ಅಡುಗೆ ಎಣ್ಣೆ ಇರಬಹುದು ಪ್ರತಿ ಒಂದರ ದರವನ್ನ ದುಪ್ಪಟ್ಟು ನೂರು ಪಟ್ಟು ಜಾಸ್ತಿ ಮಾಡ್ತಾ ಬಂದಿದ್ದಾರೆ ಇವತ್ತೇ ಜನಗಳ ಬದುಕು ಬೀದಿ ಪಾಲಾಗಿದೆ ಜನ ಸಂಕಷ್ಟದಲ್ಲಿದ್ದಾರೆ ಕೊರೋನಾ ಎರಡು ವರ್ಷ ಕೊರೋನಾ ಮಹಾಮಾರಿ ಅವರ ಬದುಕನ್ನೇ ನಾಶ ಮಾಡಿದೆ ದುಡಿಯುವಂತ ಯುವಕರಿಗೆ ಇವತ್ತು ಕೆಲಸ ಇಲ್ಲ ಆದಾಯ ಇಲ್ಲ ಜೇಬಲ್ಲಿ ಕಾಸಿಲ್ಲ ಜನರ ಕಣ್ಣೀರಲ್ಲಿ ಬದುಕು ಸಾಗಿಸ್ತಾ ಇರಬೇಕಾದ್ರೆ ಸರ್ಕಾರ ಜನರ ಪರವಾಗಿ ನಿಲ್ಲೋ ಬದಲು ಇವತ್ತೇ ದೊಡ್ಡ ದೊಡ್ಡ ಮಾಲೀಕರು ಯಾರು ಎಲ್ ಪಿ ಜಿ ಕಂಪನಿ ಮಾಲೀಕರು ಇದ್ದಾರೆ ಯಾರು ಪೆಟ್ರೋಲ್ ಡೀಸೆಲ್ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಇಂಥವರ ಜೇಬು ತುಂಬಿಸು ಕೆಲಸ ಮಾಡ್ತಾ ಇದೆ ಇನ್ನೊಂದ್ ಕಡೆ ಬಡವರ ಬದುಕನ್ನ ಬೀದಿ ಪಾಲ್ ಮಾಡ್ತಾ ಇದೆ ಇದನ್ನ ಖಂಡಿಸಿ ನಾವು ಇವತ್ತಿನ ದಿನ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಪ್ರಾರಂಭದಲ್ಲಿ ಈ ಪ್ರತಿಭಟನೆಯ ಸಭೆಯನ್ನು ಉದ್ದೇಶಿಸಿ ನಮ್ಮ ಎಸ್ ಯು ಸಿ ಐ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯರಾದ ಕಾಮ್ರೇಡ್ ಶರಣು ಗೋಡ್ಮೋರ್ ಅವರು ಮಾತಾಡಬೇಕು ಅಂತ ಹೇಳಿ ಅವರನ್ನು ಕೇಳ್ಕೊಳ್ತಾ ಇದ್ದೀನಿ ಬೆಲೆ ಏರಿಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಏಕಾಏಕಿ ಅವೇಸು ಪ್ರಯತ್ನ ಮಾಡಿರ್ತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ತೆರವಾಗಲು ದೂರು ಮಾಡುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ನಾಗರಿಕರೇ ವಿದ್ಯಾರ್ಥಿ ಜನರೇ ಕಾರ್ಮಿಕರೇ ಇವತ್ತು ಎಸ್ ಯು ಸಿ ಐ ಸ್ಪೆಷಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಇಡೀ ದೇಶವ್ಯಾಪಿ ಇವತ್ತು ಏನು ಕೇಂದ್ರ ಸರ್ಕಾರ ಏಕಾಏಕಿಯಾಗಿ ಇವತ್ತು ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಹೆಚ್ಚಳ ಆಗಿದೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ಕಾರಣ ಬಟ್ಟಿ ಏಕಾಏಕಿಯಾಗಿ ಪ್ರತಿಯೊಬ್ಬ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕ ಪ್ರಜೆಗಳ ಮೇಲೆ 50 ರೂಪಾಯಿಯನ್ನು ಹೆಚ್ಚಳ ಮಾಡಿದೆ ಒಂದು ಸಿಲಿಂಡರ್ ಬೆಲೆಗೆ 50 ರೂಪಾಯಿ ನಿನ್ನೆಯಿಂದ ಹೆಚ್ಚಳ ಮಾಡಿದ್ದಾರೆ ಇವತ್ತಿಗೆ ಧಾರವಾಡದಲ್ಲಿ ಇವತ್ತು ಒಂದು ಸಿಲಿಂಡರ್ ಬೆಲೆ ಇವತ್ತು 1,002 ರೂಪಾಯಿನ ಕೊಡಬೇಕು ಇಂಥ ಒಂದು ಪರಿಸ್ಥಿತಿಗೆ ಕಾರಣ ಯಾರು ಇವತ್ತು ಕೇಂದ್ರ ನಮ್ಮನ್ನು ಆಳ್ತಕ್ಕಂತ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಈ ಒಂದು ಅಭೂತಪೂರ್ವವಾದಂತ ಒಂದು ಸಾಧನೆಯನ್ನ ಇವತ್ತು ಮಾಡಿದೆ ಇವತ್ತು ಸ್ನೇಹಿತರನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಎಷ್ಟು ಹೆಚ್ಚಳ ಆಗಿದೆ ಅಂತ ಹೇಳ್ತಾರೋ ನಮಗೆ ಅವರು ಇಲ್ಲ ಎದಕ್ಕೋಸ್ಕರ ವ್ಯರ್ಥ ಇರ್ತಾ ಇದೀವಿ ಅಂತ ಏನ್ ಕೇಳಿದ್ರೆ ಹೇಳ್ತಾರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚಳ ಆಗಿದೆ ಅದಕ್ಕೋಸ್ಕರ ನಾವಿಲ್ಲಿ ಹೆಚ್ಚಳ ಮಾಡ್ತಾ ಇದ್ದೆ ಅಂತ ಅಂದ್ರೆ ಸ್ವಾಮಿ ನಾನು ಕೇಂದ್ರ ನರೇಂದ್ರ ಮೋದಿ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಹೆಚ್ಚಳ ಆಗಿದೆ ನೀವು ಒಂದೇ ಒಂದು ಅಂತಾರಾಷ್ಟ್ರೀಯ ಹೆಚ್ಚಳ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ಒಂದು ಸಿಲಿಂಡರ್ಗೆ 50 ರೂಪಾಯಿ ಅಂತಂದ್ರೆ 135 ಕೋಟಿ ಜನಸಂಖ್ಯೆ ಇದೆ ನಮ್ಮ ದೇಶದಲ್ಲಿ 135 ಕೋಟಿ ಜನಸಂಖ್ಯೆ ಇದೆ ಒಂದು ಸಿಲಿಂಡರ್ಗೆ 50 ರೂಪಾಯಿ ಹೆಚ್ಚಳ ಅಂತಂದ್ರೆ ಎಷ್ಟು ಅಮೌಂಟ್ ಕಲೆಕ್ಟ್ ಆಗುತ್ತೆ ಲೆಕ್ಕ ಯಾರಿಗೆ ಕೊಡ್ತೀರಿ ನೀವು ಇವತ್ತು ಸರ್ಕಾರ ಬರೇ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಒಂದೇ ಒಂದು ಸುಳ್ಳು ಇರುತ್ತಾ ಜನಗಳನ್ನ ಆ ಕಡೆ ತೋರಿಸ್ತಾರೆ ಇವತ್ತು ಜನಗಳನ್ನ ಅಗಲ ದೊರೆ ಮಾಡ್ತಾ ಇದಾರೆ ಬರೇ ಎಲ್ ಪಿ ಜಿ ಸಿಲಿಂಡರ್ ಅಲ್ಲ ಇವತ್ತು ನೀವು ಅಗತ್ಯ ಸಿಲಿಂಡರ್ ಅಕ್ಕಿ ತಗೊಳ್ರಿ ಬೇಳೆ ಅಡಿಗೆ ಎಣ್ಣೆ ಪೆಟ್ರೋಲ್ ಡೀಸೆಲ್ ಪ್ರತಿಯೊಂದಕ್ಕೂ ಹೆಚ್ಚಳ ಆಗ್ತಾ ಇದೆ ಪ್ರತಿಯೊಂದಕ್ಕೂ ಸರ್ಕಾರ ಏನಿರುತ್ತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚಳ ಆಗಿದೆ ಅದಕ್ಕೋಸ್ಕರ ನಾವು ಭಾರತದಲ್ಲಿ ಹೆಚ್ಚಳ ಮಾಡ್ತಾ ಇದೀವಿ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಎಷ್ಟು ಹೆಚ್ಚಳ ಆಗಿದೆ ಅಂದ್ರೆ ಮಾತೇ ಆಡಲ್ಲ ಅವರು ಮುಂಚೆ ಕಾಂಗ್ರೆಸ್ ಅಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಪ್ರತಿ ಸಲ ಕಾಂಗ್ರೆಸ್ ಮನಮೋಹನ್ ಸಿಂಗ್ ಅವರು ತೋರಿಸ್ತಾ ಇದ್ರು ಮೌನಿ ಪ್ರಧಾನಿ ಮೌನಿ ಪ್ರಧಾನಿ ಮೌನಿ ಪ್ರಧಾನಿ ನರೇಂದ್ರ ಮೋದಿ ಅವರು ನೀವೇನಾಗಿದ್ದೀರಾ ಮೌನಿ ಆಗಿದ್ದೀರಾ ಏನಾಗಿದ್ರೆ ನೀವೇ ಇವತ್ತು ಮಾತಕ್ಕೆ ದೊಡ್ಡದ ಮಾತಾಡ್ತಾ ಇದ್ರಿ ಬೆಲೆ ಏರಿಕೆ ಬಗ್ಗೆ
अर्थमक्रे केंद्र अदे मोदी सरकार बरली
ना कांग्रेस गवर्नमेंट बंद देश कॉर्पोरेट कंपनी परवा नीति तरह उद्धार इवत्तु सरकार दशक गोबे बदल डॉक्टर मनमोहन सिंग जगत प्रसिद्ध आर्थिक तज्ञ अंत जगतीकरण खासगीकरण उदारीकरण नीति मेले देश आत्महत्या है कार्मिक बीदी पाला नीति जारी तंद्रो आीति केंद्र बीजेपी सरकार मुंदोर्सकोंटिदे अष्टेने वापस विरोध नरेंद्र मोदी मुंचे एफडीए फॉरेन डायरेक्ट इन्वेस्टमेंट बेड़े होराट आधार कार्ड बेड़ा होराट अधिकार बंद नरेंद्र मोदी इंप्लीमेंटेशन नम ना कर्तव्य जन कांग्रेस आगे बीजेपी आगे इबू कमता जन लूटी नम हेल्ले लोड मतर कांक्रीट रोड हाँ नम कड़े कड़े को रूपये को निम्गे स्पष्ट उदाहरण को गदगली गदगली रोड आगे नेशनल हाईवे आगे तमेलू गार गदगे इश् दिन हम गदगे बस बेत यार हो बरी एपत् रूपये को हद्द रूपये व्यक्ति के हमारे कारण ऐन राष्ट्रीय हद्दारी आगे मध्य टोल प्लाजा ओपन आगे टोल प्लाजा प्रत्येक प्रयाण हद रूपये कटकोतर बस एस्तर अरवे दिन ओतर एस्ट अमौंट इन टोल कटोद स्ने नम दुड तक नमगे को नाचिक नाचिक नाचिकी मान मर्यादे स्वल्पनूल जन दुडने वसूल मातर दी नाकोतर नाचिक आवते सरकार जन बदकता मरतबिटार दिनपत्र नम नक अधिकारी जन दुड जन टैक्स जीवन नीता है बड़ कार्मिक टैक्स कटता है राजणी टैक्स मना इंत नीतलू अर्थम देश जन बलिष्ठ होराट बे पक्ष बदलाण बदलाव आगल नम देश कम्युनिस्ट पक्ष एस एस कम्युनिस्ट पक्ष संस्थापक सिद्धार्थ घोषाल मूलभूत बदलाण आ समाजवादी क्रांतने इंत समस्या परहार साध्य अलवरे कोराट मुंदु समाज क्रांति निर्वे दिन होराट बेदे सदर्भली मुग्ता जिंदाबाद जन ऐक्यते चिरागले जिंदाबाद।
ಸಾಹಿತ್ಯ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತಿನ ಒಂದು ಸಾಂಕೇತಿಕ ಪ್ರಕ್ರಿಯೆ ಮಾಡಿ ವಿಷಯ ಏನು ಕೇಂದ್ರ ಸರ್ಕಾರ ನಿನ್ನೆ ಏನು ಘೋಷಣೆ ಮಾಡಿದೆ ಇವತ್ತು ಎಲ್ ಪಿ ಜಿ ದರವನ್ನು ಏಕಾಏಕಿ 50 ರೂಪಾಯಿ ಜಾಸ್ತಿ ಮಾಡಿದೆ ಇದು ಮತ್ತೆ ಬೆಲೆ ಏರಿಕೆ ಜನಸಾಮಾನ್ಯರ ಮೇಲೆ ಅತ್ಯಂತ ಭಾರವಾಗಿ ಬರೆ ಈಗ ಮಾರ್ಚ್ದಿಂದ ಇಲ್ಲಿವರೆಗೆ 195 ರೂಪಾಯಿಗಳನ್ನು ಇವತ್ತು ಸರ್ಕಾರ ಏರಿಸಿರೋದು ನಾಚಿಕೆ ಆಗಬೇಕು ಇವರಿಗೆ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬರೋ ಸಂದರ್ಭದಲ್ಲಿ ಅಚ್ಚೆ ದಿನ ತರ್ತೀವಂತ ಏನು ಹೇಳಿದ್ರು ಇಲ್ಲೇ ಅಚ್ಚೆ ದಿನ ನೀತಿಗೆ ಬೆಲೆ ಏರಿಕೆ ಮಾಡೋದು ಜನಸಾಮಾನ್ಯರ ಬದುಕನ್ನು ಬೀದಿಗೆ ತರೋದು ಅಂತ ಇವತ್ತು ಜಗತ್ ಜಾಹೀರಾಗಿದೆ ಇಲ್ಲಿ ಇವಾಗ ಮತ್ತೆ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದ್ದಾರೆ ಅದಕ್ಕಿಂತ ಮುಂಚಿತವಾಗಿ ಇವತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಯಾವ ಥರ ಜನಗಳ ಬದುಕಾಗಿದೆ ಇವತ್ತು ಅಡಿಗೆ ಎಣ್ಣೆ ಬೆಲೆ ಜಾಸ್ತಿ ಆಗಿದೆ 200 ರೂಪಾಯಿ ಲೀಟ್ರ್ ಇವತ್ತು ಎಣ್ಣೆ ಇವತ್ತು ಇವತ್ತು ಬೇರೆ ಬೇರೆ ದಿನಸಿ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ ಇತ್ತೀಚೆಗೆ ರಾಜ್ಯ ಸರ್ಕಾರ ವಿದ್ಯುತ್ ದರ ಏರಿಕೆ ಮಾಡಿತು ಪ್ರತಿನಿತ್ಯ ಏನು ಜನಗಳಿಗೆ ಅವಶ್ಯಕತೆಗಳಿದಾವ ಆ ಅವಶ್ಯಕತೆಗಳನ್ನು ಅನುಭವಿಸಬೇಕಂತಂದ್ರೆ ಅವ್ರ ಜೇಬು ಸಂಪೂರ್ಣವಾಗಿ ಒಂದು ಕತ್ತರಿ ಹಾಕುವಂಥ ಕೆಲಸ ಆಳತಕ್ಕಂಥ ಸರ್ಕಾರಗಳಿಂದ ನಡೆದಿದೆ ಇಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಎಸ್ ಯು ಸಿ ಐ ಕಮ್ಯುನಿಸ್ಟ್ ಪಕ್ಷದ ಕೇಂದ್ರ ಸಮಿತಿಯ ಕರೆ ಮೇರೆಗೆ ನಾವು ಇಡೀ ದೇಶವ್ಯಾಪಿ ಈ ಎಲ್ ಪಿ ಜಿ ಗ್ಯಾಸ್ ಬೆಲೆ ಏನು ಜಾಸ್ತಿ ಮಾಡಿದ್ರೆ ಇದ್ರ ವಿರುದ್ಧ ಎಲ್ಲ ಕಡೆ ಪ್ರತಿಭಟನೆ ಮಾಡ್ತಾರೆ ದೇಶವ್ಯಾಪಿ ಮುಂದಿನ ದಿನಗಳಲ್ಲಿ ಬೃಹತ್ ಜನಾಂದೋಲನದ ಆಸೆಯಕ್ಕೋಸ್ಕರ ನಡೆದಿರ್ತಕ್ಕಂಥ ಈ ಸಾಂಕೇತಿಕ ಪ್ರತಿಭಟನೆ ಈ ಸಂದರ್ಭದಲ್ಲಿ ಧಾರವಾಡದ ಜನಗಳಿಗೆ ನಾವು ಕೇಳ್ಕೊತಾ ಇರೋದು ನಮ್ಮ ಎಸ್ ಯು ಸಿ ಐ ಕಮ್ಯುನಿಸ್ಟ್ ಪಕ್ಷದಿಂದ ಮನವಿ ಮಾಡ್ಕೋತಾ ಇರೋದು ಅಂದರೆ ಈ ಜನಾಂದೋಲನಕ್ಕೆ ತಯಾರಾಗಿ ಚುನಾವಣೆ ಇದು ಕೂತ್ರ ಅಲ್ಲ ಜನಗಳ ಹೋರಾಟ ಇವತ್ತು ಈ ಬೆಲೆ ಏರಿಕೆ ಭೂತವನ್ನು ಕಡಿಮೆ ಮಾಡಬೇಕು ಬೆಲೆ ಏರಿಕೆ ಭೂತವನ್ನು ತೆಗೆದುಹಾಕ್ಲಿಕ್ಕೆ ಸಾಧ್ಯ ಅನ್ನೋ ಮನವಿಯನ್ನು ಮಾಡ್ಕೊಳ್ತಾ ಈ ಸಂದರ್ಭದಲ್ಲಿ ನನ್ನ ಎರಡು ಮಾತು ಲಕ್ಷ್ಮಣ್ ಜಡಗನ್ನವರ್ ಎಸ್ ಯು ಸಿ ಐ ಧಾರವಾಡ.